ಬ್ಯೂಟಿಫುಲ್ ಡಿಫೆನ್ಸ್ ಲಾಯರ್ ಆಗಿ ಕಾಣಿಸ್ಕೊಂಡಿದ್ದೀರಾ ನಿಮ್ಮ ಪಾತ್ರದ ಬಗ್ಗೆ, ದ ಜಜ್ಮೆಂಟ್ ಬಗ್ಗೆ? ಆಕ್ಚುಲಿ ಸಾರಿ ನಾನು ಇಂಟರಪ್ಟಿಂಗ್, ಮ್ಯಾಮ್ ರೋಲ್ ಮೇಲೆ ನನ್ನ ಕಣ್ಣಿತ್ತು. ಸರ್ ಹೇಳ್ಬೋದಾ ಇವಾಗ ನಾನು ಇನ್ನೊಂದು ಗುಟ್ಟು ಬಿಡ್ಬೋದಾ ಪ್ರೆಸ್ಗೆ? ಎಲ್ಲರಿಗೂ ನಮಸ್ಕಾರ, ತುಂಬ ಸಂತೋಷ ಆಗ್ತಾ ಇದೆ. ಈ ದಿನ ನಮಗೆ ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರನ್ನೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾನ್ಡ್ ಆಗಿ ಸರ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರು. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆ್ಯಕ್ಚುಲಿ, ಬಿಕಾಸ್ ಮೇಘನಾ ಸ್ಟಾರ್ಟ್ ಇದ್ದ ಸರ್ ಮಸ್ಸೆ ನಂಗೆ ಫಸ್ಟ್ ಆ್ಯಕ್ಚುಲಿ ಸರ್ದು ಉದ್ದೇಶ ಇದ್ದಿದ್ದು ಈ ಮೇಘನಂದ್ ರೋಲು, ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರು, ಯಾಕೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನನಗೆ ಚೇಂಜ್. ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು, ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವ್ರು ನಾವು ಒಂದು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು. ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಇವರೇ. ನಾನು ಒಂದ್ಸರಿ ಹಿಂಗೆ ಅಂದ್ರೆ ಸಾಕು ಓಡೋಗ್ಬಿಡ್ತಾರೆ ಅವ್ರು. ಅವ್ರ ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡು ನಿಂತರು, ನಾನು ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆಲ್ಲ ಸೂಟ್ ಆಗ್ತಾರೆ ಅವ್ರ ಪಾಪ. ಬಟ್ ನೀವು ತೆಗೆದ ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವು 4 ಜನ ಹೆಂಡ್ತಿರು ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನೀವು. ಎನಿವೇ, ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನು ಇಲ್ಲಿದ್ದೀನಿ. ಸೊ ನಮಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದ್ದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದೀವಿ ಅಂತ ನಂಗೆ ಒಂದು ಆ ಭಾವನೆ ಖಂಡಿತ ಬರ್ತಿದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐವ್ ಬಿನ್ ಹಿಯರ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೆ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡೋಕ್ಕೆ, ಯಾಕಂದರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗಲೇ ಬೇರೆ. ಇವಾಗ ನಾನು ಅವ್ರು ಯಾವ ಥರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರಲಿಲ್ಲ ರಿಯಲಿ. ಬಟ್ ನಾನು ಹೇಳಬೇಕು, ಬಂದಾಗ ತುಂಬ ಏನಂತಾರೆ ಅವ್ರ ಜೋಕ್ಸ್ ಆಗಲಿ ನಮ್ಮನ್ನ ಒಂಥರ ಬೈದ್ರು ಅದು ಕಾಂಪ್ಲಿಮೆಂಟೇ. ಸೊ ಈ ಥರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನು ಹೇಳಿದ್ದು ಫಸ್ಟ್ ಸೀಟಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವ್ರಿಗೆ ತುಂಬ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಫಸ್ಟೇ ಸರ್ ಹೇಳಿದ ನನಗೆ ಪರವಾಗಿಲ್ಲ ರೀ 20 ತೊಗೊಳ್ರಿ, ನಿಧಾನಕ್ಕೆ ಏನು ಹರಿ ಏನಿದೆ ಇದು ಪುಟ್ ಪುಟ್ ಟೇಕ್ ನಾನು ಎಂಜಾಯ್ ಎಂದು ಅಂದರು. ಸೊ ಅವಾಗಿದ್ದೆ ಐ ವಾಸ್ ವೆರಿ ಕೂಲ್ ಆ್ಯಂಡ್ and after that of course namge we were waiting for those gems nam shooting alli yakandre ab sir joke agli athwa yargaru papa hosabrantu avaru alle bidde bidtare na nodde ad anubhavisidini andre nanalla mikkid avar jothe advocates sir ella irli tumba tumba ಇನ್ಸ್ಟೆನ್ಸಸ್ ನನಗಂತೂ ಏನು ಸರ್ ಹಿಂಗೆ ಮಾತಾಡ್ಬಿಡ್ತಾರೆ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ನಕ್ಬಿಡ್ತಾರೆ, ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆ್ಯಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದರೆ ದರ್ಸ್ ಅ ಲಾಟ್ ಆಫ್ ಐ ಮಸ್ಟ್ ಸೇ ರಿಯಲಿ ಐ ಹ್ಯಾವ್ ಸೀನ್ ಅ ವೆರಿ ಅ ಮ್ಯಾನ್ ಆಫ್ ಗ್ರೇಟ್ ಹ್ಯೂಮಿಲಿಟಿ ಸಿಂಪ್ಲಿಸಿಟಿ ಆ್ಯಂಡ್ ಅ ಡೀಪ್ ಹ್ಯೂಮನ್ ಬೀಯಿಂಗ್. ಬಿಕಾಸ್ ಅವ್ರು ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು ಅವ್ರ ಸಕ್ಸಸ್ಸು ಫೇಲ್ಯೂರ್ಸು, ಹಿಸ್ ಜರ್ನಿ ಹ್ಯಾಸ್ ಬಿನ್ ಸೋ ರಿಚ್ ದಟ್ ಐ ರಿಯಲಿ ರೆಸ್ಪೆಕ್ಟ್ ಯು ಸರ್, ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸಿ. ಇಷ್ಟು ಟ್ಯಾಲೆಂಟ್ ಇದ್ದು ಇವಾಗ ಅವ್ರು ಏನೇನು ಮಾಡಿಲ್ಲ. ಸೊ ನನಗೆ ಅವ್ರು ಅದೆಲ್ಲ ತೋರಿಸ್ಕೊಳ್ದೆ ಅವ್ರು ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು, ದ ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದು ಕಡೆ ಎಲ್ಲ ಸೆಟ್ಟಲ್ಲಿ ಎಲ್ಲರೂ ಫ್ಯಾಮಿಲಿ ಥರ ಇರಬೇಕು ಅದೆಲ್ಲ ಒಂದು ಕಡೆ, ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಆ್ಯಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್ ಮಧ್ಯ ಮಧ್ಯ ನಮ್ಗೆ ಹೇಳೋರು. ಆ್ಯಂಡ್ ಅವ್ರು ಕರೆದು ಕರೆದು ನಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಾಗೆ ಕೂಲಾಗಿ ಕೇಳ್ಕೊಂಡು ಮಾಡಿಬಿಡ್ತಾರೆ, ನನಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು, ಆದರೆ ಕರೆದು ಕರೆದು ಫನಿ ಆ್ಯನೆಕ್ಡೋಟ್ಸ್ ಹೇಳೋದು. ಒಂದೊಂದ್ಸತಿ ಸರ್ ನಮ್ಗೆ ಹೇಳಕ್ಕೆ ಗೊತ್ತಾಗಲಿಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕು ಅಂದರೆ ಅದಕ್ಕೂ ಬೈಯೋರು, ಏನು ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬ ತುಂಬ ಮಜವಾಗಿತ್ತು. ಆ್ಯಂಡ್ ಕಮಿಂಗ್ ಟು ಗುರುರಾಜ್ ಸರ್, ಐ ವುಡ್ ಲೈಕ್ ಟು ಸೇ ಬಿಗಿನಿಂಗ್ ಇಂದ ಸೋ ಪ್ಲ್ಯಾನ್ಡ್ ಸೋ ಕಾನ್ಫಿಡೆಂಟ್,
ಇದ್ಯಾಕೆ ಹೇಳ್ತೀನಿ ಅಂದರೆ ಡೈರೆಕ್ಟರ್ಸ್ ಅವ್ರಿಗೆ ಆ ಥರ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ, ಆ್ಯಂಡ್ ಅವ್ರು ಒಂದೊಂದು ನುವಾನ್ಸು ನಂಗೆ ಹೇಳಿ. ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಈ ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ. ಬಟ್ ಸರ್, ನಾನು ಇನ್ನೊಂದು ಹೇಳಕ್ಕೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ದ ಥರ್ಡ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ, ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರಲಿಲ್ಲ, ನಮ್ಮಮ್ಮಗೆ ನಮ್ಮ ಮನೆ ಬಿಟ್ಟು ಬರೋಕ್ಕೆ ಆಗ್ತಾ ಇರಲಿಲ್ಲ. ಸರು ಸಂಪತ್ ಸರ್ ದಿ ವರ್ ಸೋ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ ಎರಡು ಸತಿ ನಾನು ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳ್ಳೋಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ 3-4 ಗಂಟೆ ಕೂತು ಒಂದೊಂದು ಹೇಳಿ, ಅವಾಗಲೇ ನಂಗೆ ಐಡಿಯಾ ಬಂದಿತ್ತು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದೊಂದು ಸೀನ್ ಆದಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನಂಗೆ ತುಂಬಾ ಬೆಂಬಲ ಕಷ್ಟವಾದ ಟೈಮಲ್ಲಿ ಈ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ದ ಹೋಲ್ ಪ್ರೊಡಕ್ಷನ್ ಹೌಸ್ ದ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ. ಎಲ್ಲರೂ ಪದೇ ಪದೇ ಎಲ್ಲರ ಹೆಸರಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗುತ್ತೆ ಇವಾಗ. ಫ್ರಮ್ ರವಿಶಂಕರ್ ದಿಗನ್, ಧನ್ಯ ಆ್ಯಂಡ್ ಮೇಘ್ನ, ವಿ ಡಂಟ್ ಶೇರ್ ಎನಿ ಸ್ಕ್ರೀನ್ ಸ್ಪೇಸ್ ಆಯ್ತು ಇನ್ನೈದೇ ವಿತ್ ಧನ್ಯ. ಇಲ್ಲಿಲ್ಲೇ ಮೀಟ್ ಮಾಡ್ತಾ, ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆ್ಯಕ್ಚುಲಿ. ಬಟ್ ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ. ಈ ಥರ ಪಾತ್ರ ನನಗೂ ನನ್ನ ಈ ಇಷ್ಟು ಸುಮಾರು ತುಂಬ ಸಿನಿಮಾ ಏನು ಮಾಡಿಲ್ಲ ನಾನು, ಸುಮಾರು ಮಾಡಿದ್ದೀನಿ. ಈ ಥರ ಪಾತ್ರ ಕೊಡೋದು ಅಪರೂಪನೇ. ಟು ಬಿ ಅನ್ ಈಕ್ವಲ್ ಒಪಿನಿಯನ್ ಟು ದ ಹೀರೋ, ಪ್ರೊಫೆಷ್ನಲಿ ಕ್ವಾಲಿಫೈಡ್. ಇನ್ನೊಂದು ಸರು, ನಾನು ಡ್ಯಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತೊಗೊಂಡು ಬಂದಿದ್ದಾರೆ ಈ ಕ್ಯಾರೆಕ್ಟರಲ್ಲಿ. ಸೊ ಆನ್ ದ ಹೋಲ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಜಜ್ಮೆಂಟ್. ಸೊ ಅವ್ರು ಹೇಳಿದಾಗೆ ಈ ಜಜ್ಮೆಂಟ್ 24th ಆಗುತ್ತೆ. ಐ ಹೋಪ್ ವಿ ಕಮ್ ಔಟ್ ಆಸ್ ಟ್ರೂ ವಿನ್ನರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು ಆಲ್.